ಇದುವರೆಗೂ ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಭಾಷೆ ಎನ್ನುವುದು ಸಂವಹನಕ್ಕೆ ಅತಿ ಮುಖ್ಯವಾದಂತಹ ಒಂದು ಮಾಧ್ಯಮ. ಈಗ ನಾವು ಮಾತನಾಡುವ ಭಾಷೆ ಯಾರಿಗೆ ಹೇಳ್ತಾ ಇದೀವೋ ಅವರಿಗೆ ಅರ್ಥ ಆಗಬೇಕು ಅಂದರೆ ಸೊ ಎರಡೂ ಕೂಡ ಭಾಷೆ ಒಂದೇ ಆಗಿರಬೇಕು. ಇಲ್ಲ ಅಂದರೆ ಸಂವಹನ ಕ್ರಿಯೆ ಸಕ್ಸಸ್ಫುಲ್ ಆಗಬೇಕು ಅಂದರೆ ಈಗ ನಾವು ಯಾರಿಗೆ ಮಾತಾಡ್ತಿದ್ದೀವಿ ಅಥವಾ ಯಾರ ಜೊತೆ ಮಾತಾಡ್ತಿದ್ದೀವೋ ಅವರಿಂದ ಸರಿಯಾದ ರಿಪ್ಲೈ ಬಂದಾಗ ಮಾತ್ರ ಸಂವಹನ ಕ್ರಿಯೆ ಚೆನ್ನಾಗಿ ಸಂಪೂರ್ಣವಾಗಿ ಆಗಿದೆ ಅಂತ ಅರ್ಥ. ಉದಾಹರಣೆಗೆ ಈಗ ನಾನು ಯಾವುದು ಕನ್ನಡ ಭಾಷೆ ಮಾತಾಡ್ತಾ ಇದ್ದೀನಿ ಅಥವಾ ಇಂಗ್ಲೀಷ್ ಮಾತಾಡ್ತಾ ಇದ್ದೀನಿ ಅಥವಾ ಹಿಂದಿ ಮಾತಾಡ್ತಾ ಇದ್ದೀನಿ ಅಂದರೆ ಸೊ ನಾವು ಯಾರಿಗೆ ಮಾತಾಡ್ತಾ ಇದ್ದೀವೋ ಅವರಿಂದ ಸರಿಯಾದ ರಿಪ್ಲೈ ಬರಬೇಕು. ಅವರು ಕನ್ನಡದಲ್ಲಾದರೂ ಕೊಡ್ಬೋದು ಅಥವಾ ಇಂಗ್ಲೀಷಲ್ಲಾದರೂ ಬರ್ಬೋದು ಅಥವಾ ಹಿಂದಿಯಲ್ಲಾದರೂ ಬರ್ಬೋದು, ಒಟ್ಟು ನಾವು ಮಾತನಾಡುವ ಭಾಷೆ ಅವ್ರಿಗೆ ಅರ್ಥ ಆಗಿ ಅವರಿಂದ ಸಂಪೂರ್ಣವಾದಂತಹ ಸರಿಯಾದ ರಿಪ್ಲೈ ಬಂದಾಗ ಮಾತ್ರ ಸಂವಹನ ಕ್ರಿಯೆ ಸಕ್ಸಸ್ಫುಲ್ ಆಗಿದೆ ಅಂತ ಅರ್ಥ. ನಮಗೆ ಗೊತ್ತಿರೋ ಹಾಗೆ ಕನ್ನಡ ಮಾತನಾಡುವ ಗ್ರಾಮ ಇದ್ದಾವೆ ಅಥವಾ ಹಿಂದಿ ಮಾತನಾಡುವ ಗ್ರಾಮ ಇದೆ, ಇಂಗ್ಲೀಷ್ ಮಾತನಾಡುವ ಗ್ರಾಮ ಕೂಡ ಇದೆ, ಹೀಗೆ ಈ ತೆಲುಗು, ತಮಿಳು, ಮಲಯಾಳಂ, ಸೊ ಎಲ್ಲ ಲ್ಯಾಂಗ್ವೇಜ್ಗಳು ಎಲ್ಲ ಭಾಷೆಯನ್ನು ಕೂಡ ಕಮ್ಯುನಿಕೇಶ್ ಮಾಡುವಂತಹ ಗ್ರಾಮಗಳಿದ್ದಾವೆ. ಆದರೆ ಸಂಸ್ಕೃತ ಮಾತನಾಡುವ ಗ್ರಾಮವೂ ಕೂಡ ಒಂದು ಇದೆ. ಹಾಗಾದರೆ ಎಲ್ಲಿದೆ ಅದು, ಯಾವ ಜಿಲ್ಲೆಯಲ್ಲಿದೆ ನೋಡ್ತಾ ಹೋಗೋಣ. ಇದು ಕರ್ನಾಟಕದ ಏಕೈಕ ಸಂಸ್ಕೃತ ಗ್ರಾಮವಾಗಿದೆ. ಯಾವ ಜಿಲ್ಲೆಯಲ್ಲಿದೆ ಇದು? ಇರುವುದು ಶಿವಮೊಗ್ಗ ನಗರದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿರುವ ಈ ಗ್ರಾಮದ ಹೆಸರು ಮತ್ತೂರು. ಮಲೆನಾಡಿನ ಸೌಂದರ್ಯದ ಸೆರಗಿನ ಈ ಪುಟ್ಟ ಗ್ರಾಮ ಇಂದು ವಿಶ್ವಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಇದಕ್ಕೆ ಪ್ರಮುಖ ಕಾರಣ ಸಂಸ್ಕೃತ ಭಾಷೆ. 1983 ಈ ಗ್ರಾಮದಲ್ಲಿ ಆರಂಭಗೊಂಡ ಸಂಸ್ಕೃತ ಅಧ್ಯಯನ ಇಂದಿಗೂ ನಡೆಯುತ್ತಿದೆ. 10 ದಿನದಲ್ಲೇ ಸಂಸ್ಕೃತ ಕಲಿಯಬೇಕು ಎಂಬ ಆಶಯದಿಂದ ಆರಂಭಗೊಂಡ ಭಾಷಾ ಕಲಿಕಾ ಶಿಬಿರದ ಸ್ಫೂರ್ತಿಯಿಂದ ಕೆಲವೇ ವರ್ಷಗಳಲ್ಲಿ ಇಡೀ ಗ್ರಾಮವೇ ಸಂಸ್ಕೃತಮಯವಾಗಿ ಮಾರ್ಪಟ್ಟಿತು. ಆರಂಭದ ದಿನಗಳಲ್ಲಿ ಶಿಬಿರಕ್ಕೆ ಆಗಮಿಸಿದ್ದ ಉಡುಪಿ ಪೇಜಾವರ ಶ್ರೀಗಳು ಈ ಗ್ರಾಮಕ್ಕೆ ಸಂಸ್ಕೃತ ಮಾತನಾಡುವ ಗ್ರಾಮವಾಗಿ ಪರಿವರ್ತನೆಯಾಗಲಿ ಎಂದು ಕರೆ ನೀಡಿದ್ದರು. ಅಲ್ಲಿಂದ ಆರಂಭವಾದ ಸಂಸ್ಕೃತ ಭಾಷೆಯ ಅಭಿಯಾನ ಇಂದಿಗೂ ನಡೆಯುತ್ತಲೇ ಇದೆ. ವ್ಯಾವಹಾರಿಕವಾಗಿ ಸಂಸ್ಕೃತ ಭಾಷೆ ಬೆಳೆಯಬೇಕು ಎಂದು ಗ್ರಾಮದಲ್ಲೇ ವ್ಯಾಪಾರ ವಹಿವಾಟು ಸಹ ಸಂಸ್ಕೃತ ಭಾಷೆಯಲ್ಲೇ ನಡೆಯುತ್ತಿದೆ. ಮಾತುಕತೆ ಎಲ್ಲವೂ ಸಂಸ್ಕೃತದಲ್ಲೇ ನಡೆಯುತ್ತದೆ. ಗ್ರಾಮದ 80% ಜನರು ಸಂಸ್ಕೃತದಲ್ಲೇ ಮಾತನಾಡುತ್ತಾರೆ. ಹಲವರು ಸಂಸ್ಕೃತದಲ್ಲೇ ಸ್ನಾತಕೋತ್ತರ ಪದವಿ ಪಡೆದು PhD ಕೂಡ ಪಡೆದಿದ್ದಾರೆ. ಇನ್ನೊಂದು ವಿಶೇಷವೆಂದರೆ ಗ್ರಾಮದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರೂ ಕೂಡ ನಿರರ್ಗಳವಾಗಿ ಸಂಸ್ಕೃತ ಮಾತನಾಡುತ್ತಾರೆ. ಸಂಸ್ಕೃತ ಸಂಶೋಧನಾ ಕೇಂದ್ರ ಸಹ ಈ ಗ್ರಾಮದಲ್ಲಿ ಇದ್ದು ಇಲ್ಲಿ ಸಹ ಸಾಕಷ್ಟು ವಿದ್ಯಾರ್ಥಿಗಳು ಸಂಸ್ಕೃತದ ಅಧ್ಯಯನ ನಡೆಸುತ್ತಿದ್ದಾರೆ. ಹಾಗೂ ಅಂಗಡಿಗಳಲ್ಲಿ ಸಹ ವ್ಯವಹಾರವನ್ನು ಸಂಸ್ಕೃತ ಭಾಷೆಯಲ್ಲೇ ಮಾಡುತ್ತಾರೆ ಎನ್ನುವುದು ಒಂದು ವಿಶೇಷ. ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್, ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.